ಯಾರ್ರಿ, ಯಾರ್ ಬೇಕು ನಿಮಗೆ? ಮೇಡಮ್, ಕೆಳಗೆ ನಾನು ಟೂಲೆಟ್ ಬೋರ್ಡ್ ಹಾಕಿದ್ನ ನೋಡಿದ್ನಿ. ಮನೆ ಖಾಲಿ ಇದೆಯಾ ಮೇಡಮ್? ಮನೆ ಖಾಲಿನೇ ಇದೆ. ನೀವು ಬ್ಯಾಚುಲರ್ಸ್ಗೆ ಕೊಡ್ತೀರಾ ಮೇಡಮ್? ಅದು ಆಕ್ಚುಲ್ ಆಗಿ ಬ್ಯಾಚುಲರ್ಸ್ ರೂಮೇ ರೀ. ಓಕೆ. ಯಾಕಂದ್ರೆ ಅದು ಬರೀ ಸಿಂಗಲ್ ರೂಮ್ ಅಷ್ಟೇ, ಅದರಲ್ಲಿ ಬೆಡ್ರೂಮು ಕಿಚನ್ ಎಲ್ಲ ಬೇರೆ ಬೇರೆ ಇರಲ್ಲ. ಓ, ಆಗ ಸರಿ. ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ವಾ ಮೇಡಮ್? ಹೌದು, ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ, ಒಂದ್ಸರಿ ನೋಡ್ಬೋದಾ? ಒಂದ್ ನಿಮಿಷ, ನಾನು ಒಳಗೆ ಕೀ ತಗೊಂಬರ್ತೀನಿ. ಬನ್ನಿ ಹೋಗೋಣ. ಬನ್ನಿ, ಒಳಗ್ ಬನ್ನಿ. ಇದ್ದೀರಿ? ನಾನ್ ಹೇಳಿದ ರೂಮು, ಫರ್ನಿಚರ್ ಇದೆ, ಎಸಿ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಅಲ್ಲಿದೆ. ಓಕೆ, ವೆಸ್ಟರ್ನ್ ಬಾತ್ರೂಮ್, ಹೋಗಿ ನೋಡೋದಾದ್ರೆ ನೋಡ್ಕೊಳ್ಳಿ. ಸರಿ ಮೇಡಮ್, ನಾನು ಹೋಗಿ ನೋಡ್ತೀನಿ. ಏನ್ರಿ, ರೂಮ್ ಇಷ್ಟ ಆಯ್ತಾ? ನನಗೆ ರೂಮ್ ಭಾಳ ಇಷ್ಟ ಆಯ್ತು ಮೇಡಮ್. ಆಮೇಲೆ ರೆಂಟು? ರೆಂಟ್ ಕಡಿಮೆನೆ, 8,000. ಹೌದು ಮೇಡಮ್, 8,000 ಕೊಡೋದು ನನಗೆ ಭಾಳ ಕಷ್ಟ ಮೇಡಮ್. ಅಯ್ಯೋ, ಅದಕ್ಕಿಂತ ಕಮ್ಮಿ ಅಲ್ಲ ರೆಂಟ್ ಕೊಡಕ್ಕಾಗಲ್ಲ ರೀ. ಹಾಗಂತೀರಾ? ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನದು? ನೀವು ಒಬ್ಬರೇ ಬಾಡಿಗೆ ಕೊಡೋದು ಕಷ್ಟ ಅಂತಿದ್ದೀರಲ್ವಾ, ಯಾವ್ದಾದ್ರೂ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ಅವಾಗ ರೆಂಟ್ ಕೊಡಕ್ಕೆ ನಿಮಗೆ ಕಷ್ಟ ಆಗಲ್ವಲ್ಲ? ನೀವು ಹೇಳೋದೆಲ್ಲ ಕರೆಕ್ಟೇ ಮೇಡಮ್, ಆದರೆ ನನ್ನ ಜೊತೆ ರೂಮ್ ಶೇರ್ ಮಾಡೋಕ್ಕೆ ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ಓಹೋ, ಹೌದಾ? ಹೌದು ಮೇಡಮ್. ಹಾಗಾದ್ರೆ ಸರಿ, ಮತ್ತೆ ನಿಮ್ಮಿಷ್ಟ, ನನಗೆ ಕೆಳಗೆ ಸ್ವಲ್ಪ ಕೆಲಸ ಇದೆ, ಹೋಗೋಣ. ಸರಿ ಮೇಡಮ್. ಮೇಡಮ್. ಏನ್ ಹೇಳಿ. ಮೇಡಮ್, ನನಗೆ ರೂಮು ಭಾಳ ಇಷ್ಟ ಆಯ್ತು, ಆದರೆ ನಾನೊಬ್ಬನೇ 8,000 ಕೊಡೋಕ್ಕಾಗಲ್ಲ ಮೇಡಮ್. ನನ್ನ ಫ್ರೆಂಡ್ಸ್ ಎಲ್ಲರ ಹತ್ರ ಕೇಳಿ ನೋಡ್ತೀನಿ, ನಾವಿಬ್ರು ಶೇರ್ ಮಾಡ್ಕೊಂತೀವಿ, ಆಗ 4,000 ಮಾತ್ರ ನನಗೂ ಕಟ್ಟಕ್ಕೆ ಈಸಿ ಆಗಿರುತ್ತೆ. ನಾನು ಮೇಲೆ ಅದನ್ನೇ ತಾನೇ ಹೇಳಿದೆ. ಓಕೆ ಮೇಡಮ್. ಅಡ್ವಾನ್ಸ್ ಎಷ್ಟು? ಅಡ್ವಾನ್ಸ್ 25,000 ರೀ. ಓಕೆ ಮೇಡಮ್. ಆಯ್ತು ರೀ, ನಿಮಗೆ ರೂಮ್ ಇಷ್ಟ ಆಯ್ತು ಅಂತ ಹೇಳ್ತಿರಲ್ವಾ, ಟೋಕನ್ ಅಡ್ವಾನ್ಸ್ ಸ್ವಲ್ಪ ಕೊಟ್ಟೋಗಿ, ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಬಂದು ಕೇಳಿದ್ರೆ ಮನೆ ಬಾಡಿಗೆ ಕೊಟ್ಬಿಡ್ತೀನಿ. ಸರಿ ಮೇಡಮ್. ಮೇಡಮ್, ನನ್ನ ಹತ್ರ ಈಗ 1,000 ರೂಪಾಯಿ ಮಾತ್ರ ಇದೆ, ತಿರ್ಗಾ ಬಂದು ನಾನು ನಿಮ್ ಬ್ಯಾಲೆನ್ಸ್ ಎಲ್ಲ ಸೆಟಲ್ ಮಾಡ್ತೀನಿ. ಆಯ್ತು ರೀ, ಬ್ಯಾಲೆನ್ಸ್ ಅಮೌಂಟ್ ಕೊಟ್ಟಾದ್ಮೇಲೆ ಕೀ ತಗೊಳ್ಳಿ. ಸರಿ ಮೇಡಮ್, ನಾನು ಹೋಗ್ಬರ್ತೀನಿ. ಆಯ್ತು, ಹೋಗ್ಬನ್ನಿ.